ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಪೌಲ್ ಜಾಯ್. ನೀವು ನೋಡುತ್ತಾ ಇರುವುದು ಪಾಸ್ಟರ್ ಪೌಲ್ ಜಾಯ್ ಯೂಟ್ಯೂಬ್ ಚಾನಲ್. ನೀವು ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡುತ್ತಿರುವುದಾದರೆ ನನಗೆ ಬಹಳ ಸಂತೋಷ. ಈ ವಿಡಿಯೋ ನಿಮಗೆ ಇಷ್ಟವಾಗುವುದಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ, ಆಗ ನನ್ನ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ನೀವು ಮುಂದಿನ ಯಾವುದೇ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಸತ್ಯ ವೇದದ ಪ್ರಕಾರ ಪರಲೋಕವು ಹೇಗಿರುತ್ತದೆ? ಒಂದು ದಿನ ನಾವು ಪರಲೋಕದಲ್ಲಿ ಏನು ಮಾಡುತ್ತೇವೆ? ನಾವು ಪರಲೋಕದಲ್ಲಿ ಎಲ್ಲ ಕಾಲದಲ್ಲಿಯೂ ಸ್ತುತಿ ಪದಗಳನ್ನು, ಸ್ತುತಿ ಹಾಡುಗಳನ್ನು, ಆರಾಧನೆಯನ್ನು ಮಾಡುತ್ತಾ ದೇವರನ್ನ ಮಹಿಮೆ ಪಡಿಸುತ್ತಾ ಇರುತ್ತೇವೆಯಾ? ನಮಗೆ ಪರಲೋಕದಲ್ಲಿ ಮಾಡಲಿಕ್ಕೆ ಅನೇಕ ಕಾರ್ಯಗಳುಂಟು. ಈ ದಿನ ನಾವು ಪರಲೋಕದಲ್ಲಿ ಮಾಡುವ 8 ಕಾರ್ಯಗಳ ಕುರಿತಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡಲಿದ್ದೇನೆ. ಈಗ ನಾವು ಪರಲೋಕದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿರುವ 8 ಆಸಕ್ತಿಕರವಾದ ವಿಷಯಗಳ ಪಟ್ಟಿಯಿಂದ ಪ್ರಾರಂಭಿಸೋಣ. ಮೊದಲನೆಯದು, ಪರಲೋಕದಲ್ಲಿ ಮಾಡಲಿಕ್ಕೆ ಕೆಲಸ ಇರುತ್ತದೆ. ಆದುದರಿಂದ ಪರಲೋಕದಲ್ಲಿ ನಿಮಗೆ ಬೇಸರವಾಗುವುದಿಲ್ಲ. ಅಲ್ಲಿ ನಿಮಗೆ ಮಾಡಲಿಕ್ಕೆ ಅನೇಕ ಸಂಗತಿಗಳಿದೆ. ಅಲ್ಲಿ ಮಾಡುವ ಕೆಲಸವು ಇಲ್ಲಿ ನಾವು ಭೂಮಿಯ ಮೇಲೆ ಮಾಡುವಂಥ ಕೆಲಸದ ರೀತಿಗಳಲ್ಲಿ ಇರುವುದಿಲ್ಲ. ಏಕೆಂದರೆ ಭೂಮಿಯ ಮೇಲಿನ ಕೆಲಸವು ಆದಾಮನ ಪಾಪದ ಫಲ ಮತ್ತು ಆತನ ಶಾಪ. ನೂತನ ಆಕಾಶ ಮತ್ತು ನೂತನ ಭೂಮಿಯ ಶಾಂತಿ ಮತ್ತು ವಿಶ್ರಾಂತಿಗಳಿಗೆ ಸೂಕ್ತವಾದಂಥ ಸ್ಥಳವಾಗಿದೆ. ಅದಕ್ಕೆ ಪ್ರಕಟಣೆ ಗ್ರಂಥ 14:13 ವಾಕ್ಯ ಹೇಳುತ್ತದೆ, ಪರಲೋಕದಿಂದ ಒಂದು ಶಬ್ದ ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರೇ ಧನ್ಯರು, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. ಆದುದರಿಂದ ಪರಲೋಕವು ಬೇಸರ ಪಡಿಸುವ ಅಥವಾ ಬೇಸರ ಮೂಡಿಸುವ ಸ್ಥಳವಲ್ಲ. ಏಕೆಂದರೆ ಅಲ್ಲಿ ನಾವು ನಿತ್ಯಕ್ಕೂ ಬಿಡುವಿಲ್ಲದೆ ಕಾರ್ಯನಿರತರನಾಗಿಸುವಂಥ ಅನೇಕ ವಿಷಯಗಳಿವೆ. ಅದರಲ್ಲಿ ಒಂದು, ದೇವರು ನಮಗೋಸ್ಕರ ಒಂದು ಕೆಲಸವನ್ನಿಟ್ಟಿದ್ದಾರೆ, ಅದನ್ನು ನಾವು ಆನಂದಿಸುತ್ತೇವೆ. ಅದೇ ವ್ಯತ್ಯಾಸ. ಪ್ರಕಟಣೆ ಗ್ರಂಥ 22:3-4 ವಚನ ಹೇಳುತ್ತದೆ, ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ, ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾದ ಆತನ ಸಿಂಹಾಸನವಿರುವುದು, ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖ ದರ್ಶನವಾಗುವುದು. ಅಂದರೆ ನಾವು ದೇವರಿಗೆ ಸೇವೆ ಮಾಡುತ್ತೇವೆ. ಆದರೆ ಮರೆಯಬೇಡ್ರೆ, ನಾವು ಬಲಹೀನರಾಗುವುದಿಲ್ಲ. ಈಗ ಇಲ್ಲಿ ಇರುವಂತೆ ಅಲ್ಲಿರುವುದಿಲ್ಲ. ನಿರ್ದಿಷ್ಟವಾಗಿ ನಾವು ಏನು ಮಾಡುತ್ತೇವೆ ಎಂಬುದಾಗಿ ಸತ್ಯವೇದ ತಿಳಿಸುವುದಿಲ್ಲ. ಆದರೆ ತುಂಬ ಕಷ್ಟಕರವಾದದ್ದಲ್ಲ ಅದು. ನಿತ್ಯಕ್ಕೂ ಪರಲೋಕದಲ್ಲಿ ಉಲ್ಲಾಸದಾಯಕವಾದಂಥ ಸಂಗತಿಗಳು ಇರುವಂಥದ್ದಾಗಿದೆ. ಎರಡನೇದಾಗಿ, ನೀವು ಪರಲೋಕಕ್ಕೆ ಹೋದರೆ ಈಗ ನೀವು ಯೋಚಿಸುವುದಕ್ಕಿಂತ ಭಿನ್ನವಾಗಿ ಯೋಚಿಸ್ತೀರಿ. 1 ಕೊರಿಂಥ 13:12 ಓದುತ್ತೇವೆ, ಈಗ ನಾವು ಕನ್ನಡಿಯಲ್ಲಿ ಮೊಬ್ಬಾಗಿ ನೋಡುತ್ತೇವೆ, ಆಗ ಮುಖಾಮುಖಿಯಾಗಿ ನೋಡುವೆವು. ಈಗ ನಾವು ಕನ್ನಡಿಯಲ್ಲಿ ಮೊಬ್ಬಾಗಿ ನೋಡುತ್ತೇವೆ ಅಂತೆ. ಒಂದು ದಿವಸ ಬರಲಿಕ್ಕಿದೆ ದೇವರನ್ನು ನಾವು ಮುಖಾಮುಖಿಯಾಗಿ ನೋಡುವೆವು. ನೆನಪಿನಲ್ಲಿಡಿ, ಈಗ ನಾವು ಕನ್ನಡಿಯಲ್ಲಿ ಮೊಬ್ಬಾಗಿ ನೋಡುತ್ತೇವೆ, ಆಗ ಮುಖಾಮುಖಿಯಾಗಿ ನೋಡುತ್ತೇವೆ. ಈಗ ಸ್ವಲ್ಪ ಮಾತ್ರ ನಮಗೆ ತಿಳಿದಿದೆ ದೇವರ ಬಗ್ಗೆ, ಆಗ ನಾವು ಸಂಪೂರ್ಣವಾಗಿ ತಿಳಿಸಲ್ಪಟ್ಟಂತೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆವು ಎಂಬುದಾಗಿ ಹೇಳಲ್ಪಟ್ಟಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯ ಸಂಗತಿ ಇದೆ. ಏನಂದರೆ, ಸಂಪೂರ್ಣವಾಗಿ ನಮಗೆ ಸಂಪೂರ್ಣವಾಗಿ ಎಲ್ಲವೂ ತಿಳಿಯುತ್ತದೆ ಎಂಬುದಾಗಿ ಅಲ್ಲ.
ಏಕೆಂದರೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಆತನು, ತಿಳಿಯುವ ಆತನು ದೇವರು ಮಾತ್ರ. ಇಲ್ಲಿ ಹೇಳಲ್ಪಟ್ಟಂಥ ಒಂದು ಗ್ರೀಕ್ ಪದ ಎಪಿ ಗಿನಿಸ್ಕೋ, ಮೊದಲನೇ ಪದ ಎಪಿ ಎಂದರೆ ನಿಜವಾಗಿಯೂ ತಿಳಿದುಕೊಳ್ಳುವುದು ಅಥವಾ ವ್ಯಾಪಕವಾಗಿ ತಿಳಿದುಕೊಳ್ಳುವುದು. ಸತ್ಯವೇದದಲ್ಲಿ ಈ ಪದವನ್ನು ಮನುಷ್ಯರ ಕುರಿತು ಎಲ್ಲೆಲ್ಲಿ ಬಳಸಲಾಗಿದೆಯೋ ಅದರ ಅರ್ಥ ಎಲ್ಲವನ್ನ ತಿಳಿದುಕೊಳ್ಳುವುದಕ್ಕಾಗಿ ಎಂದು ಅಲ್ಲ, ಇದು ಸರಿಯಾದ ಜ್ಞಾನವೊಂದು ಸಹ ಅರ್ಥವಲ್ಲ, ಯಾಕೆಂದರೆ ಅದು ದೇವರಿಗೆ ಮಾತ್ರ. ಇಲ್ಲಿರುವಂಥ ಅಂಶವೇನೆಂದರೆ ನೀವು ಪರಲೋಕದಲ್ಲಿ ವಿಭಿನ್ನವಾಗಿ ಯೋಚಿಸ್ತೀರ ಮತ್ತು ನಿಮ್ಮಲ್ಲಿರಬಹುದಾದಂಥ ಪ್ರಶ್ನೆಗಳು, ದೇವರೇ ಇದು ಏಕೆ ನನಗೆ ಸಂಭವಿಸ್ತು, ದೇವರೇ ಅದು ಯಾಕೆ ನನಗೆ ಸಂಭವಿಸ್ತು, ಯಾಕೆ ನನ್ನ ಸಹೋದರನು ತೀರಿ ಹೋದನು, ಯಾಕೆ ನನ್ನ ತಂದೆಯು ತೀರಿ ಹೋದರು, ಈ ಮುಂತಾದ ಎಲ್ಲ ಪ್ರಶ್ನೆಗಳಿಗೆ ಒಂದು ದಿನ ಉತ್ತರಿಸಲ್ಪಡುತ್ತದೆ. ಆದರೆ ಅಂಶವೇನೆಂದರೆ ನಿಮ್ಮ ವಿಷಯಗಳನ್ನು ಇನ್ನೂ ಹೆಚ್ಚಾದ ಸ್ಪಷ್ಟತೆಯಿಂದ ಅರ್ಥ ಮಾಡಿಕೊಳ್ಳಬಲ್ಲಿರಿ. ಆ ಒಂದು ಗ್ರಹಿಕೆಯೊಂದಿಗೆ ನೀವು ನೂತನ ಆಕಾಶದಲ್ಲಿ ಮತ್ತು ನೂತನ ಭೂಮಿಯಲ್ಲಿ ವಾಸಿಸುವಿರಿ. ಮೂರನೆಯದಾಗಿ, ನೂತನ ಆಕಾಶ ನೂತನ ಭೂಮಿಯಲ್ಲಿ ನಾವು ವಾಸ ಮಾಡಲಿದ್ದೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 65:21 ಓದುತ್ತೇವೆ, ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು, ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ವಾವ್! ಇಲ್ಲಿ ಹೇಳುತ್ತದೆ ವಾಕ್ಯ, ಅವರ ಮನೆಗಳನ್ನು ಕಟ್ಟಿ ವಾಸಿಸುತ್ತಾರೆ. ನಾವು ಮನೆಗಳಲ್ಲಿ ವಾಸಿಸುತ್ತಿದ್ದೇವೆ, ಆದರೆ ನಾವು ನೂತನ ಆಕಾಶ ಮತ್ತು ನೂತನ ಭೂಮಿಯಲ್ಲಿ ವಾಸಿಸುತ್ತೇವೆ. ಆದುದರಿಂದ ಊಹಿಸಿ ಅದು ಹೇಗಿರಬಹುದು, ನೂತನವಾದ ಅದ್ಭುತವಾದ ಪರಿಪೂರ್ಣ ಲೋಕದಲ್ಲಿ ವಾಸಿಸುವುದು, ಮನೆಯಲ್ಲಿ ವಾಸಿಸುವುದು. ಅದನ್ನು ನೆನೆಸಿಕೊಂಡ್ರೆ ನಮಗೆ ಬಹಳ ಸಂತೋಷವಾಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳಿದರು, ಯೋಹಾನ್ ಬರೆದ ಸುವಾರ್ತೆ 14:2, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ. ಬೀಡಾರಗಳು ಸರಿಯಾಗಿ ಹೇಳಬೇಕಾದ್ರೆ ಅದರ ಭಾಷಾಂತರ ಏನಂದರೆ ವಾಸಸ್ಥಾನಗಳು ಅಥವಾ ನಾವು ವಾಸ ಮಾಡುವಂಥ ಮನೆಗಳು. ನನ್ನ ತಂದೆಯ ಮನೆಯಲ್ಲಿ ಅನೇಕ ಕೋಣೆಗಳಿದೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಪುನಃ ಬಂದು ನಿಮ್ಮನ್ನು ನನ್ನ ಬಳಿಗೆ ಕರೆದೊಯ್ಯುತ್ತೇನೆಂಬುದಾಗಿ ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾದಂಥ ವಾಗ್ದಾನ. ನಾನಂತೂ ಬಹಳ ಪುಳಕಿತಗೊಂಡಿದ್ದೇನೆ. ಓ ಸ್ತೋತ್ರ! ಅದನ್ನು ನೆನೆಸಿಕೊಂಡ್ರೆ ಈ ಲೋಕದಲ್ಲಿ ನಮಗೆ ಮನೆ ಇದೆಯೋ ಇಲ್ವೋ, ಆದರೆ ಪರಲೋಕದಲ್ಲಿ ದೇವರು ನಮಗೆ ನಿವಾಸ ಸ್ಥಾನಗಳನ್ನು ಮನೆಗಳನ್ನು ಇಟ್ಟಿದ್ದಾರೆ. ನಾಲ್ಕನೆಯದಾಗಿ, ನಾವು ಪರಲೋಕದಲ್ಲಿ ಒಬ್ಬರನ್ನೊಬ್ಬರು ಕಾಣುವೆವು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪುನಃ ಒಂದಾಗುತ್ತೀರ. ಅವರು ಕರ್ತನನ್ನು ಪ್ರೀತಿಸುವವರಾಗಿದ್ದು ದೇವರನ್ನು ಸೇವಿಸಿ ಮಾನಸಾಂತರ ಹೊಂದಿದ ಕ್ರೈಸ್ತರಾಗಿದ್ದರೆ ಅವರನ್ನು ನೀವು ಪುನಃ ಪರಲೋಕದಲ್ಲಿ ಕಾಣಬಹುದು. ಈ ನಶ್ವರವಾದಂಥ ಲೋಕವನ್ನು ಬಿಟ್ಟು ಹೋದ ನಂತರ ಅವರನ್ನು ಪರಲೋಕದಲ್ಲಿ ಕಾಣಬಹುದು. ಅದಕ್ಕೆ ಪೌಲನು ಸ್ತೋತ್ರ ತನ್ನ ಪತ್ರಿಕೆಯನ್ನು ಬರೆಯುವಾಗ ಹೀಗೆ ಹೇಳುತ್ತಾನೆ, ಏನಂತ ಹೇಳಿದ್ರೆ, ಯಾರಾದರೂ ತೀರಿ ಹೋದಾಗ ಅಥವಾ ಸಾವನ್ನು ಅಪ್ಪಿದರೆ ನೀವು ಗೋಳಾಡಬೇಡ್ರಿ, ದುಃಖ ಪಡಬೇಡ್ರಿ. 1 ಥೆಸಲೋನಿಕ 4:16-18 ನೋಡ್ರಿ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು, ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗೆ ನಾವು ಸದಾ ಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. 1 ಥೆಸಲೋನಿಕ 2:19 ಸಹ ಅಪೊಸ್ತಲ ಪೌಲನು ಹೇಳುತ್ತಾನೆ, ಪರಲೋಕದಲ್ಲಿ ನಮ್ಮ ಸಂತೋಷ ನೀವೇ.
ಎರಡು ಸಾಮುವೇಲ 12:23 ದಾವೀದನು ಹೇಳ್ತಾನೆ, ಈಗ ಆ ಮಗು ಸತ್ತಿದಾನಲ್ಲವ, ನಾನೇಕೆ ಉಪವಾಸ ಮಾಡಬೇಕು, ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದೀತೆ, ನಾನೇ ಅವನ ಬಳಿಗೆ ಹೋಗಬೇಕು ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ದಾವೀದನು ಸತ್ತು ಹೋದ ತನ್ನ ಮಗನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ದಾವೀದನಿಗೆ ಗೊತ್ತು, ತಾನು ಮತ್ತೆ ಅವನನ್ನು ಪರಲೋಕದಲ್ಲಿ ಕಾಣುತ್ತೇನೆ, ನೋಡುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 8:11 ಹೇಳುತ್ತದೆ, ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡನ ಪಡುವನ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ ಎಂಬುವರ ಸಂಗಡ ಊಟಕ್ಕೆ ಕೂಡುವರು. ನೋಡ್ರಿ, ನಾವು ನಮ್ಮ ಪ್ರೀತಿ ಪಾತ್ರರನ್ನು ಮತ್ತೆ ಕಾಣುತ್ತೇವೆ. ನೀವು ನಿಮ್ಮ ಅಜ್ಜ ಅಜ್ಜಿಯನ್ನು ನೋಡುವುದಕ್ಕೆ ಕಾತರಗೊಂಡಿದ್ದೀರಾ? ಕಳೆದುಕೊಂಡಂಥ ನಿಮ್ಮ ಸಹೋದರ ಸಹೋದರಿ, ತಂದೆ ತಾಯಿಗಳು ಅಥವಾ ನಮ್ಮ ಪ್ರೀತಿ ಪಾತ್ರರನ್ನು ನಾವು ಮತ್ತೆ ಕಾಣುತ್ತೇವಂತೆ. ಎಲ್ಲಿ? ಪರಲೋಕದಲ್ಲಿ. 5, ನೀವು ಇನ್ನೂ ನೀವಾಗಿಯೇ ಇರುತ್ತೀರಾ ಮತ್ತು ನಿಮಗೆ ಇನ್ನೂ ಭಾವನೆಗಳು ಇರುತ್ತವೆ. ನೋಡ್ರಿ, ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ನಿರ್ಮಿಸಿದರಂತೆ, ನಮಗೆ ಭಾವನೆಗಳನ್ನು ನೀಡಿದ್ದಾರೆ. ಸತ್ಯವೇದದಲ್ಲಿ ಕೂಡ ದೇವರ ಕುರಿತಾಗಿ ಸ್ತೋತ್ರ ನಾವು ನೋಡುವಾಗ ದೇವರಿಗೂ ಸಹ ಭಾವನೆಗಳಿದೆ. ಸಂತೋಷ, ಉಲ್ಲಾಸ, ಕೋಪ, ರೋಷ, ಇವೆಲ್ಲ ಭಾವನೆಗಳು ಇದೆ ಎಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದುತ್ತೇವೆ. ಆದುದರಿಂದ ನಾವು ಪರಲೋಕಕ್ಕೆ ಹೋದ ಮೇಲೆ ಪರಲೋಕದಲ್ಲಿ ಭಾವನೆಗಳು ಇರುತ್ತದೆ ಎಂಬುದನ್ನು ನಾವು ಊಹಿಸಬಹುದು. ಹಾಗಾದರೆ ಪರಲೋಕದಲ್ಲಿ ಭಾವನೆಗಳು ಇರುತ್ತದೆ. ಸತ್ಯವೇದ ಹೇಳುತ್ತದೆ, ಪರಲೋಕದಲ್ಲಿ ಉತ್ಸಾಹವು ಗಾನ ಪ್ರತಿ ಗಾನಗಳು ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ನಿಮಗೆ ಪರಲೋಕದಲ್ಲಿ ದುಃಖವಾಗ್ತದೆಯಾ? ನೀವು ಅಳುತ್ತೀರಾ? ಆದರೆ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಪ್ರಕಟಣೆ 21:4, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೇ ಹೋಯಿತು. ಅಂದರೆ ನಾವು ಈ ಲೋಕದಲ್ಲಿ ಪಾಪದಿಂದ ಉಂಟಾದ ದ್ವೇಷಿಸುವಂಥ ಎಲ್ಲ ನೋವಿನ ವಿಷಯಗಳು, ದ್ವೇಷದ ವಿಷಯಗಳು ದೇವರು ಸ್ಟಾಪ್ ಮಾಡಿಬಿಡ್ತಾರೆ, ದೇವರು ನಿಲ್ಲಿಸಿ ಬಿಡುತ್ತಾರೆ. ಆತನು ಬಡವರ ಯಾತನೆಯನ್ನು ನಿಲ್ಲಿಸಿ ಬಿಡುತ್ತಾನೆ, ಹಿಂಸೆಗೊಳಗಾದವರ ಅಳುವನ್ನು ನಿಲ್ಲಿಸುತ್ತಾನೆ. ಎಲ್ಲ ವಿಷಯಗಳು ನಿಲ್ಲಿಸಲ್ಪಡುತ್ತದೆ. ಎಲ್ಲಿ? ಪರಲೋಕದಲ್ಲಿ. ಆತನು ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಿ ಬಿಡುತ್ತಾರಂತೆ. ಅದು ಮಾತ್ರವಲ್ಲ, ಎಲ್ಲವನ್ನ ನೂತನ ಸೃಷ್ಟಿಯಾಗುವಂತೆ ಮಾಡುತ್ತಾರಂತೆ. ಆದುದರಿಂದ ನೀವು ನೂತನ ಆಕಾಶ, ನೂತನ ಭೂಮಿಯಲ್ಲಿ, ಪರಲೋಕದಲ್ಲಿ, ಅಲ್ಲಿ ಯಾವುದೇ ನೋವು, ಯಾತನೆ, ಓ ಸ್ತೋತ್ರ ಇರುವುದಿಲ್ಲ. 6, ನೀವು ಪರಲೋಕದಲ್ಲಿ ಶರೀರಗಳನ್ನು ಹೊಂದಿರುವಿರಿ. ಕೆಲವು ಕ್ರೈಸ್ತರ ಹೇಳುತ್ತಾರೆ, ನೀವು ಆತ್ಮ ರೂಪವಾಗಿ ಮಾತ್ರ ಇರುತ್ತೀರಿ. ಇನ್ನೂ ಕೆಲವು ಕ್ರೈಸ್ತರ ಹೇಳುತ್ತಾರೆ, ಸ್ವಲ್ಪ ಜನರು ದೂತರಾಗಿ ಬದಲಾಗ್ತಾರೆ. ಆದರೆ ಅದು ಸತ್ಯ ಅಲ್ಲ. ಸತ್ಯ ವೇದ ನಮಗೆ ಬೋಧಿಸುವುದು ಅದಲ್ಲ. ನೋಡ್ರಿ, ದೇವರು ನಮಗೆ ನಮ್ಮ ಶರೀರಗಳನ್ನು ನೀಡಿದ್ದಾರೆ, ಮತ್ತು ಒಂದು ದಿನ ಆತನು ನಮ್ಮ ಆತ್ಮವನ್ನು ನಮ್ಮ ಶರೀರದೊಂದಿಗೆ ಸೇರಿಸುತ್ತಾನೆ, ನಮ್ಮ ಹೊಸ ಮಹಿಮೆಯ ಶರೀರ. ಅದಕ್ಕೆ ವಯಸ್ಸಾಗುವುದಿಲ್ಲ, ಅದಕ್ಕೆ ದಣಿವಾಗುವುದಿಲ್ಲ, ಅದು ರೋಗಗ್ರಸ್ತವಾಗುವುದಿಲ್ಲ, ಅದು ಮಹಿಮಾ ಶರೀರ ಅಥವಾ ಮಹಿಮೆಯ ಶರೀರ. 1 Corinthians 15:42-43 ನಾವು ಓದುತ್ತೇವೆ, ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು, ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯ ಅವಸ್ಥೆಯಲ್ಲಿ ಎದ್ದು ಬರುವುದು, ಹೀನ ಅವಸ್ಥೆಯಲ್ಲಿ ಎತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು, ನಿರ್ಬಲ ಅವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲ ಅವಸ್ಥೆಯಲ್ಲಿ ಎದ್ದು ಬರುವುದು. 44 ವಚನವನ್ನು ಗಮನಿಸ್ರೆ, ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಿರುವುದಾದರೆ ಆತ್ಮೀಕ ದೇಹವೂ ಇರುವುದು. ಆತ್ಮೀಕ ದೇಹವು ಅಮರತ್ವ ದೇಹವು, ಇದು ಮರಣಿಸುವುದಿಲ್ಲ, ಇದು ಪರಲೋಕಕ್ಕಾಗಿ, ನಿತ್ಯಕ್ಕಾಗಿ ಉಂಟು ಮಾಡಿರುವುದು. ಸತ್ಯವೇದವು ಈ ಆತ್ಮೀಕ ದೇಹವು ನಿರ್ದಿಷ್ಟವಾಗಿ ಯಾವ ರೀತಿಯಲ್ಲಿ ಕಾಣಿಸ್ತದೆ ಎಂಬುದರ ಕುರಿತಾಗಿ ತಿಳಿಸುವುದಿಲ್ಲ. ಆದರೆ ಒಂದು ಕುತೂಹಲಕಾರಿಯಾದ ವಿಷಯವನ್ನು
ತಿಳಿಸ್ತೇನೆ. 1 ಕೊರಿಂಥ 15:47-49 ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕಕ್ಕೆ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರೋ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಆದುದರಿಂದ ಇದು ಮೂಲವಾಗಿ ಹೇಳುವುದೇನೆಂದರೆ, ನಮ್ಮ ಹೊಸ ಮಹಿಮೆಯ ಶರೀರವು ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರವಿದ್ದ ಶರೀರದ ಹಾಗೆ ಇರುವುದು. ಅದರ ಅರ್ಥ, ನೀವು ನೂತನ ಆಕಾಶ ಮತ್ತು ನೂತನ ಭೂಮಿಯಲ್ಲಿ ಪರಲೋಕದಲ್ಲಿ ಹೊಸ ಮಹಿಮೆಯ ಶರೀರವನ್ನು ಹೊಂದಿರುವಿರಿ. ಅದನ್ನು ಕೇಳಿದ್ರೆ ನಮಗೆ ಬಹಳ ಈಗಲೇ ಸ್ತೋತ್ರ ಏನೆಲ್ಲ ಇರ್ತದೆ ಪರಲೋಕದ ಅಂತ ಒಂದು ಭಾವನೆ ಬರ್ತಾ ಇದೆಯಲ್ವಾ. ಏಳನೇದಾಗಿ, ನಾವು ಪೂರ್ಣವಾಗಿ ನೂತನ ಲೋಕದಲ್ಲಿ ವಾಸಿಸುತ್ತೇವೆ. ಅಂದರೆ ಪರಲೋಕ ಅನ್ನುವಂಥದ್ದು ಅದು ನೂತನವಾದ ಲೋಕ, ಪೂರ್ಣವಾಗಿ ಅಲ್ಲಿ ನಾವು ವಾಸಿಸ್ತೇವೆ. ಅನೇಕ ಕ್ರೈಸ್ತರು ಪರಲೋಕದ ಕುರಿತು ಮಾತ್ರವೇ ಮಾತನಾಡುತ್ತಾರೆ. ಆದರೆ ದೇವರು ಹೊಸ ಭೂಮಿಯನ್ನು ಉಂಟು ಮಾಡುವವನಿದ್ದಾನೆ, ಅದರ ಕುರಿತು ಅನ್ವೇಷಿಸಲು ಕಾತುರನಾಗಿದ್ದೇನೆ. ಯೆಶಾಯ 65:17 ಹೇಳುತ್ತದೆ, ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಸೃಷ್ಟಿಸುತ್ತೇನೆ. 24 ಓದುತ್ತೇವೆ, ಅವರು ಕರೆಯುವುದಕ್ಕಿಂತ ಮುಂಚೆ ನಾನು ಉತ್ತರ ಕೊಡುವೆನು, ಅವರು ಇನ್ನೂ ಮಾತನಾಡುತ್ತಿರುವಾಗಲೇ ನಾನು ಕೇಳಿಸಿಕೊಳ್ಳುವೆನು. ತೋಳವು ಕುರಿಮರಿಯು ಒಂದಾಗಿ ಮೇಯುವವು, ಸಿಂಹವು ಎತ್ತಿನ ಹಾಗೆ ಹುಲ್ಲು ತಿನ್ನುವುದು, ಹಾವಿಗೋ ಅದರ ಆಹಾರವು ಮನ್ನೆ, ಅವು ನನ್ನ ಪರಿಶುದ್ಧ ಪರ್ವತದಲ್ಲಿ ಕೇಡು ಮಾಡುವುದಿಲ್ಲ, ನಾಶ ಮಾಡುವುದಿಲ್ಲ ಎಂದು ಯೆಹೋವನು ಹೇಳುತ್ತಾನೆ. ಈ ರೀತಿಯ ಪ್ರಪಂಚದಲ್ಲಿ ಬಾಳುವುದನ್ನು ಊಹಿಸಿ ನೋಡ್ರಿ. ಪ್ರಕಟಣೆ 21:1 ಓದುತ್ತೇವೆ, ತರುವಾಯ ನೂತನ ಆಕಾಶವನ್ನು ನೂತನ ಭೂಮಿಯನ್ನು ಕಂಡೆನು, ಮೊದಲಿನ ಆಕಾಶವು ಮೊದಲಿನ ಭೂಮಿಯು ಇಲ್ಲದಂತಾಗುವುದು, ಇನ್ನು ಸಮುದ್ರವು ಇರಲಿಲ್ಲ. ಇದಲ್ಲದೆ ಪರಲೋಕದಿಂದ ಪರಿಶುದ್ಧ ಪಟ್ಟಣವಾದ ನೂತನ ಯೆರೂಸಲೇಮ್ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು, ಅದು ತನ್ನ ಪತಿಗೋಸ್ಕರ ಸಿದ್ಧಳಾದ ವಧುವಿನಂತೆ ಶೃಂಗರಿಸಲ್ಪಟ್ಟಿತು. ಇದು ಹೇಗೆ ಕಾಣಿಸಬಹುದು ಎಂದು ನೀವೇ ಊಹಿಸಬೇಕೆಂಬುದಾಗಿ ನಾನು ಆಶಿಸುತ್ತೇನೆ. ಸುಮ್ಮನೆ ಇದನ್ನು ಓದಿಕೊಂಡು ಇರಬೇಡ್ರಿ, ಅದು ಹೇಗೆ ಕಾಣಬಹುದೆಂಬುದಾಗಿ ಊಹಿಸಿ. ನಾವು ವಚನದ ಮುಂದುವರಿದ ಭಾಗವನ್ನು ಓದುತ್ತೇವೆ, ಇದಲ್ಲದೆ ಪರಲೋಕದಿಂದ ಪರಿಶುದ್ಧ ಪಟ್ಟಣವಾದ ನೂತನ ಯೆರೂಸಲೇಮ್ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು, ಅದು ತನ್ನ ಪತಿಗೋಸ್ಕರ ಸಿದ್ಧಳಾದ ವಧುವಿನಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಧ್ವನಿಯು ನನಗೆ ಕೇಳಿಸಿತು, ಅದು ಇಗೋ ದೇವರ ನಿವಾಸವು ಮನುಷ್ಯರೊಂದಿಗೆ ಇದೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಯಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಆತನು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ನೋವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದಂತಾಯಿತು ಎಂದು ಹೇಳಿತು. ಆಗ ಸಿಂಹಾಸನದಲ್ಲಿ ಕುಳಿತಿದ್ದಾತನು, ಇಗೋ ನಾನು ಎಲ್ಲವನ್ನ ನೂತನಗೊಳಿಸುತ್ತೇನೆ ಅಂದನು. ಒಂದು ಸಲಹ ಊಹಿಸಿ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಇದು ಹೇಗಿರಬಹುದೆಂಬುದನ್ನು ಕುರಿತು ಓದ್ರಿ. 9 ಹೊಸ ಯೆರೂಸಲೇಮ್ ಹೇಗೆ ಕಾಣುತ್ತದೆ ಎಂಬುದರ ಕುರಿತು ವಿವರಣೆಯನ್ನು ನೀಡುತ್ತಾ ಹೋಗುತ್ತಾನೆ. 12 ದೊಡ್ಡ ಬಾಗಿಲುಗಳಿಂದ 12 ದೂತರು ಬಾಗಿಲುಗಳ ಬಳಿ ಕಾವಲಿರುವ ಒಂದು ವಿಧವಾದ ದೊಡ್ಡ ಗೋಡೆ ಎಂದು ಸೂಚಿಸಲ್ಪಟ್ಟಿದೆ. ಈ ಗೋಡೆಯು ಜಾಸ್ಪರ್ ನಿಂದ ನಿರ್ಮಿಸಲ್ಪಟ್ಟಿತು. ಆ ಬಾಗಿಲುಗಳು 12 ಮುತ್ತುಗಳು. ಆ ಪಟ್ಟಣವು ಶುದ್ಧವಾದ ಬಂಗಾರದಂತಿಂತೆ, ಬೀದಿಗಳು ಸಹ ಬಂಗಾರವಾಗಿದ್ವಂತೆ, ಮತ್ತು ದೇವರ ಪ್ರಭಾವವು ಅಲ್ಲಿ ಬೆಳಕನ್ನು ನೀಡುತ್ತಾ ಇತ್ತಂತೆ. ಅಲ್ಲಿ ಸೂರ್ಯನ ಅವಶ್ಯಕತೆಯೇ ಇರಲಿಲ್ಲ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಇದನ್ನು ಓದುತ್ತಾ ಧ್ಯಾನಿಸಿ ನಿಶ್ಚಯವಾಗಿ ನೀವು ಧ್ಯಾನ ಪರವಶರಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸ್ತೀರಾ. 8 ಪರಲೋಕವು
ನಿಜವಾದ ಮನೆಯಾಗಿದೆ. ಸತ್ಯವೇದವು ಈ ವಿಷಯದಲ್ಲಿ ಸ್ಪಷ್ಟವಾಗಿದೆ. ನಾವು ಈಗ ವಾಸ ಮಾಡುತ್ತಿರುವಂಥ ಪ್ರಪಂಚವು ನಶ್ವರವಾದದ್ದು. ಇದು ನಮ್ಮ ಮನೆಯಲ್ಲ, ಇದು ನಮ್ಮ ಲೋಕ ಅಲ್ಲ, ನಾವು ಕೇವಲ ಪ್ರಯಾಣಿಕರು. ಫಿಲಿಪ್ಪ ಬರೆದ ಪತ್ರಿಕೆ 3:20 ಓದುತ್ತೇವೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಕೆಲವು ವೇಳೆ ಇಲ್ಲಿರುವ ವಿಷಯಗಳು ಬಹಳ ಕಷ್ಟಕರವಾಗಿ ಅನಿಸಬಹುದು, ಆದರೆ ನಮಗೆ ವಿಶ್ರಾಂತಿ ಬೇಕೆಂಬುದಾಗಿ ನೆನೆಸ್ತೇವೆ. ವಿಶ್ರಾಂತಿ ಬೇಕಂದಾಗ ನಾವೇನು ಮಾಡ್ತೇವೆ, ಓ ಸ್ವಲ್ಪ ಆರಾಮ ತೆಗೆದುಕೊಳ್ತೇನೆ ಎಂಬುದಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಓ ಈಗ ನಾನು ಮನೆಗೆ ಹೋಗಬೇಕು, ಮನೆಯಲ್ಲೇ ಹೋಗಿ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ತೇನೆ. ನೋಡಿ, ಅದೇ ವಿಧದಲ್ಲಿ ಮನೆಯಷ್ಟು ನೆಮ್ಮದಿ ಕೊಡುವಂಥ ಸ್ಥಳ ಮತ್ತೊಂದಿಲ್ಲ. ಯಾಕೆ ಹಾಗೆ ಹೇಳ್ತಾರೆ, ನಾನು ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಮನೆಗೆ ಹೋಗ್ತೇನೆ ಎಂಬುದಾಗಿ. ಪ್ರಾಯಶಃ ಈ ಪ್ರಪಂಚದಲ್ಲೇ ನಾವು ರಕ್ಷಣೆ, ಸಂರಕ್ಷಣೆ ಮತ್ತು ಪ್ರೀತಿಯನ್ನು ಅನುಭವಿಸುವಂಥ ಒಂದೇ ಒಂದು ಸ್ಥಳ ಇರೋದಾದರೆ ಅದು ಮನೆ ಆಗಿರುತ್ತದೆ. ನಾವೆಲ್ಲರೂ ನಿಜವಾದ ಮನೆಗಾಗಿ ಕಾಯುತ್ತಾ ಇದ್ದೇವೆ. ಅದು ಈ ಲೋಕದಲ್ಲಿ ನಮಗೆ ಸಿಕ್ಕುವುದಿಲ್ಲ, ಏಕೆಂದರೆ ನಮ್ಮ ನಿಜವಾದ ಮನೆಯು ಪರಲೋಕದಲ್ಲಿ ದೇವರೊಂದಿಗೆ ಇದೆ. ಎಲ್ಲ ಮಾನಸಾಂತರ ಹೊಂದಿದ ದೇವ ಜನರು, ಕ್ರೈಸ್ತರು ಸಂತೃಪ್ತರಾಗಿ ಮನೆಯಲ್ಲಿರುವಂತೆ ಭಾಸವಾಗುವಂಥ ಸ್ಥಳ ಪರಲೋಕವಾಗಿದೆ. ದೇವರೊಂದಿಗೆ, ಕ್ರಿಸ್ತನೊಂದಿಗೆ, ನಮ್ಮ ಸಹೋದರರೊಂದಿಗೆ, ಸಹೋದರಿಯೊಂದಿಗೆ, ದೂತರೊಂದಿಗೆ ಆ ಮನೆಯಲ್ಲಿ ನಾವು ವಾಸ ಮಾಡಲಿಕ್ಕಿದ್ದೇವೆ. ನಿಮ್ಮನ್ನು ಅಂಗೀಕರಿಸಿಕೊಂಡಿರುವ ಸ್ಥಳ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ನೀಡುವ ಸ್ಥಳ. ನೀವು ಪರಲೋಕಕ್ಕೆ ಹೋಗುತ್ತೀರಾ ಇಲ್ವಾ ಎಂಬುದರ ಕುರಿತು ನಿಮಗೆ ಸಂಶಯವಿದ್ದರೆ ನೀವು ಯಾವುದಕ್ಕಾಗಿ ಕಾಯುತ್ತಾ ಇದ್ದೀರಾ? ನಿಮಗೇನು ಅಡ್ಡಿಪಡಿಸ್ತಾ ಇದೆ? ಏಕೆಂದರೆ ಸಮಯ ಉರುಳುತ್ತಾ ಇದೆ. ಈ ಲೋಕವು ನಶ್ವರವಾದದ್ದು, ಅದು ಅಳಿದು ಹೋಗ್ತದೆ ಮತ್ತು ನಿಮ್ಮ ಆತ್ಮಗಳನ್ನು ನೀವು ನಷ್ಟಪಡಿಸಿಕೊಳ್ತೀರಾ. ಮತ್ತಾಯನು ಬರೆದ ಸುವಾರ್ತೆ 16:26 ಯೇಸುಸ್ವಾಮಿ ಹೇಳಿದರು, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡರೆ ಅವನಿಗೇನು ಲಾಭ? ಇಲ್ಲವೇ ತನ್ನ ಪ್ರಾಣಕ್ಕೆ ಬದಲಾಗಿ ಒಬ್ಬ ಮನುಷ್ಯನು ಏನು ಕೊಟ್ಟಾನು? ಮನುಷ್ಯನ ಪುತ್ರನು ತನ್ನ ತಂದೆಯ ಮಹಿಮೆಯಲ್ಲಿ ತನ್ನ ದೂತರೊಡನೆ ಬಂದಾಗ ಆತನು ಪ್ರತಿಯೊಬ್ಬನಿಗೂ ಅವನವನ ಕೆಲಸಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುವನು. ಈ ಲೋಕವನ್ನು ಸಂಪಾದಿಸುವುದಕ್ಕೆ ನೀವು ಪ್ರಯತ್ನಿಸುವುದು ನಿಮಗೆ ಏನು ಒಳ್ಳೆಯದನ್ನು ತರುತ್ತದೆ? ಈ ಲೋಕದ ವಿಷಯಗಳನ್ನು ಜೀವಿಸಿ ನಿಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದು, ನೀವು ಐಶ್ವರ್ಯವಂತರಾಗಬೇಕೆಂಬುದಾಗಿ ಬಯಸಿ ಈ ಲೋಕದ ದುರಾಶೆಗಳಿಗೆ ಜೀವಿಸುವುದು, ಅದು ನಿಮ್ಮ ಆಯ್ಕೆ. ನೀವು ಆರಿಸಿಕೊಳ್ಳಬಹುದು, ಆದರೆ ಅದರ ಪರಿಣಾಮಗಳು ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ನೀವು ಹಾಡುಗಾರರಾಗಿರಬಹುದು, ನಟರಾಗಿರಬಹುದು, ನೀವು ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಇನ್ನು ಅಥವಾ ಒಂದು ದೇಶದೇ ಅಧ್ಯಕ್ಷರೇ ಆಗಿರಬಹುದು, ಪ್ರಧಾನಮಂತ್ರಿ ಕೂಡ ಆಗಿರಬಹುದು, ಆದರೆ ನೀವು ಮರಣ ಹೊಂದಿದಾಗ ಅದನ್ನೆಲ್ಲ ನೀವು ಈ ಭೂಲೋಕದಲ್ಲೇ ಬಿಡಬೇಕಾಗುತ್ತದೆ. ಅದರ ಅರ್ಥ ಅವೆಲ್ಲವೂ ವ್ಯರ್ಥ. ಅಂತ್ಯದಲ್ಲಿ ಗಣನೆಗೆ ಬರುವುದು ದೇವರನ್ನು ನಂಬಿದ್ದೀಯೋ ಇಲ್ಲವೋ. ನೋಡ್ರಿ, ನೀವು ಹೋಗಬಹುದಾದ ಎರಡೇ ಸ್ಥಳ ಇರೋದು, ಒಂದು ಪರಲೋಕವಾಗಿರಬೇಕು ಇಲ್ಲಂದ್ರೆ ನರಕವಾಗಿರಬೇಕು. ಆಯ್ಕೆ ನಿಮ್ಮದು. ಪರಲೋಕಕ್ಕೆ ಹೋಗಲು ಒಂದೇ ಒಂದು ಮಾರ್ಗವಿದೆ, ಅದು ಯೇಸು ಕ್ರಿಸ್ತನೇ. ನಿಮಗೆ ಯೇಸು ಸ್ವಾಮಿ ಯಾರೆಂದು ಗೊತ್ತಾ? ಆತನನ್ನು ಸಂಧಿಸಲು ನೀವು ಸಿದ್ಧರಾಗಿದ್ದೀರಾ? ನೀವು ಹೇಗೆ ಸಿದ್ಧರಾಗಿದ್ದೀರಾ? ಹೌದು, ಪರಲೋಕಕ್ಕೆ ಅನೇಕ ಮಾರ್ಗಗಳು ಇಲ್ಲರೆ ಅನೇಕರು ಹೇಳ್ತಾರೆ ಅನೇಕ ಮಾರ್ಗ ಇದೆ. ನೋ, ಕೇವಲ ಒಂದೇ ಒಂದು ಮಾರ್ಗ ಪರಲೋಕದ ಮಾರ್ಗ. ಆ ಮಾರ್ಗ ಯೇಸು ಸ್ವಾಮಿ. ನಿಮ್ಮ ಪಾಪಗಳಿಗೋಸ್ಕರವಾಗಿ ಯೇಸು ಸ್ವಾಮಿ ಕಲ್ವಾರಿಯ ಶಿಲುಬೆಯಲ್ಲೇ ಅವರು ತಮ್ಮ ರಕ್ತವನ್ನು ಸುರಿಸಿದರು. ಯೇಸು ಸ್ವಾಮಿ ಹೇಳಿದರು, ನಾನೇ ಮಾರ್ಗ ಸತ್ಯ ಜೀವವಾಗಿದ್ದೇನೆ, ನನ್ನ ಮೂಲಕ ಹೊರತು ತಂದೆಯ ಬಳಿಗೆ ಯಾರೂ ಬರಲಾರರು. ಮತ್ತೆ ನಿಮ್ಮನ್ನು ಕೇಳುತ್ತಿದ್ದೇನೆ, ನಿಮಗೆ ಯೇಸು ಯಾರೆಂದು ಗೊತ್ತಾ? ದೇವರನ್ನು ಸಂಧಿಸಲು ನೀವು ಸಿದ್ಧರಾಗಿದ್ದೀರಾ? ಇದು ನೀವು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕಾದಂಥ ಮುಖ್ಯವಾದ ತೀರ್ಮಾನ. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು. ನೀವು ನಿಮ್ಮ ಪಾಪಗಳಿಂದ ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನನ್ನು ನಂಬಿದರೆ ನೀವು ರಕ್ಷಣೆ ಹೊಂದಿವರೇ. ರೋಮಪತ್ರಿಕೆ 10:9-10 ಹೇಳ್ತದೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಹರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಹರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ.
ನೀವು ಚರ್ಚೆಗೆ ಹೋದರೆ ರಕ್ಷಿಸಲ್ಪಡ್ತೀರಾ ಎಂದು ಇದು ಹೇಳಲಿಲ್ಲ, ಅಥವಾ ನೀವು ಕ್ರೈಸ್ತ ಮನೆಯಲ್ಲಿ ಹುಟ್ಟಿದ್ದರಿಂದ ನೀವು ರಕ್ಷಿಸಲ್ಪಡ್ತೀರಿ ಎಂಬುದಾಗಿ ಹೇಳಲಿಲ್ಲ. ಕರ್ತನನ್ನು ಸಂಧಿಸಲು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ನೋಡ್ರಿ, ನೀವು ದೇವರನ್ನು ವೈಯಕ್ತಿಕವಾಗಿ ಅಂಗೀಕಾರ ಮಾಡಿ, ಯೇಸುವನ್ನು ಓಸ್ತೋತ್ರ ರಕ್ಷಕನಾಗಿ ಅಂಗೀಕಾರ ಮಾಡಿ ಯೇಸುವಿಗೋಸ್ಕರವಾಗಿ ಜೀವಿಸುವಾಗ ಮಾತ್ರ ಆ ಪರಲೋಕ ರಾಜ್ಯದ ಭಾಗ್ಯವನ್ನು ಓಸ್ತೋತ್ರ ನಾವು ಪಡೆಯಬಹುದಾಗಿದೆ. ಒಂದು ವೇಳೆ ನೀವು ಲೋಕದ ಪ್ರಕಾರ ಪಾಪದಲ್ಲಿ ಜೀವಿಸುತ್ತಿರುವುದಾದರೆ ದೇವರ ಬಳಿ ಬನ್ನಿ, ಸ್ವಾಮಿ ನನ್ನ ಪಾಪವನ್ನು ಕ್ಷಮಿಸು, ದೇವರೇ ನನ್ನ ದ್ರೋಹಗಳ ಮನ್ನಿಸು, ನೀ ನನಗೋಸ್ಕರವಾಗಿ ಲೋಕಕ್ಕೆ ಬಂದೆ ಎಂಬುದಾಗಿ ನಾನು ನಂಬುತ್ತೇನೆಂಬುದಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ್ರೆ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಪರಲೋಕದ ಭಾಗ್ಯವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಹಾಗಾದರೆ ನಿಮ್ಮ ಪಾಪಗಳಿಂದ ಮನ ತಿರುಗಿರಿ, ನಿಮ್ಮ ಪಾಪದ ಜೀವಿತವನ್ನು ಬಿಟ್ಟು ಕ್ರಿಸ್ತನ ಕಡೆಗೆ, ಯೇಸುವಿನ ಕಡೆಗೆ ತಿರುಗಿರಿ. ದೇವರು ನಿಮಗೆ ನಿತ್ಯ ಜೀವವನ್ನು ಕೊಡಲು ಕಾತುರದಿಂದ ಕಾದಿದ್ದಾರೆ. ದೇವರೇ ನನಗೆ ನೀನು ಬೇಕು, ದೇವರೇ ನನ್ನ ಹೃದಯದಲ್ಲಿ ಬನ್ನಿರಿ, ನನ್ನನ್ನು ಬದಲಾಯಿಸಿರಿ, ನನ್ನ ಪಾಪಗಳನ್ನು ಮನ್ನಿಸಿರಿ, ನೀವು ನಮಗೋಸ್ಕರವಾಗಿ ದೇವರೇ ಕಲ್ವಾರಿಯ ಶಿಲುಬೆಯಲ್ಲಿ ಶಿಕ್ಷೆಯನ್ನು ಅನುಭವಿಸಿ ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ನಿಮ್ಮ ಹೃದಯದಿಂದ ಯೇಸುವನ್ನು ಕರೆಯಿರಿ. ಈ ಕ್ಷಣವೇ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿ ಔಸ್ತೋತ್ರ ನಿಮ್ಮನ್ನು ಆತನ ಮಗನಾಗಿ ಮಗಳಾಗಿ ಅಂಗೀಕರಿಸಿ ಒಂದು ನೂತನವಾದಂಥ ಜೀವಿತವನ್ನು ದೇವರು ನಿಮಗೆ ಕೊಡಲಿಕ್ಕಿದ್ದಾರೆ. ಹಾಗಿರುವುದಾದರೆ ಅದಕ್ಕಾಗಿ ನಿಮ್ಮನ್ನೇ ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.